ಮತ್ತೆ ಬಿಜೆಪಿ ಅವರು ನಾವೆಲ್ಲ ಸ್ಪಷ್ಟ ಬಹುಮತ ಪಡಿತೀವಿ 100% ಅಂತ ಎರಡೂ ಪಕ್ಷರು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಇದೆಲ್ಲದರ ಮಧ್ಯೆ ನಾಳೆ ಒಂದೇ ದಿನ ಶನಿವಾರದಿಂದ ರೆಸಾರ್ಟ್ ರಾಜಕೀಯ 100% ಸ್ಟಾರ್ಟ್ ಆಗುತ್ತೆ ಆಗಬಹುದು ಅಂತ ಅನ್ಸುತ್ತಾ? ಈಗಿನ ಏನು ಎಕ್ಸಿಟ್ ಪೋಲ್ ಪ್ರಕಾರ ಎಲ್ಲ ನೋಡಿದ್ರೆ ಸಂಭಾವನೆಯನ್ನ ನಾವು ರೂಲ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪಾಸಿಬಿಲಿಟಿ ಇದೆ, ಯಾಕಂದ್ರೆ ಒಂದು ಅತಂತ್ರ ಪರಿಸ್ಥಿತಿ ಸೃಷ್ಟಿಯಾಗಿ ಯಾವ ಒಂದು ಪಕ್ಷಕ್ಕೂ ಒಂದು ಬಹುಮತ ಸಿಗದೆ ಹೋದಾಗ ಮತ್ತೆ ಕಾಂಗ್ರೆಸ್ ಮತ್ತೆ ಒಂದು ರಾಜಕೀಯ ಪಕ್ಷವಾಗಿ ಅವರು ಏನು ಕಾರ್ಯತಂತ್ರ ರೂಪಿಸ್ತಾರೋ ಅವರು ಮಾಡ್ತಾರೆ. ಮತ್ತೆ ಬಿಜೆಪಿ ಅವರಂತೂ ಅದರಲ್ಲಿ ಕರಗತರವರು, ಆಪರೇಷನ್ ಕಮಲ ಇದೆಲ್ಲ ಅವರು ಮಾಡ್ಕೊಂಡೇ ಬಂದು ಇಲ್ಲಿ ಅಧಿಕಾರ ಚುಕಾವಣೆಯನ್ನ ಹೆದ್ದವರು. ಸೊ ಅವ್ರಿಗದೇನು ಹೇಳ್ಕೊಡ್ಬೇಕಾಗಿಲ್ಲ, ಅದರಲ್ಲಿ ಫೇರ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರು, ಅವರು ಅದನ್ನ ಮಾಡ್ತಾರೆ. ಬಟ್ ಅಂತ ಒಂದು ಏನು ಸನ್ನಿವೇಶ ಉದ್ಭವ ಆಗದೆ ಇರಲಿ ಅಂತ ನಾನು ವೈಯಕ್ತಿಕವಾಗಿ ಇಚ್ಛೆ ಪಡ್ತೀನಿ ಮತ್ತೆ ಆಶಿಸ್ತೀನಿ. ಯಾಕಂದ್ರೆ ನಾವು ಆನ್ ಗ್ರೌಂಡ್ ಈಗ ಒಂದು ಸುಮಾರು 2-3 ತಿಂಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ನೋಡಿದ್ದೀನಿ. ಮತ್ತೆ ನೆನ್ನೆ ಆಗ್ಲಿ ಕಳೆದ ಒಂದು 2 ದಿವಸದಲ್ಲಿ ಮತ್ತೆ ನೆನ್ನೆ ಸ್ಪೆಸಿಫಿಕ್ ಆಗಿ ನೆನ್ನೆನೆ ಹೇಳುವುದಾದ್ರೆ ಸಾಕಷ್ಟು ಜನರ ಜೊತೆಗೆ ನಾನು ಥ್ರೂ ಔಟ್ ಕರ್ನಾಟಕ ಇಂಟ್ರಾಕ್ಟ್ ಮಾಡಿದ್ದೀನಿ ಫೋನ್ ಮುಖಾಂತರ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಏನು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂತಂದ್ರೆ ಏನು ಗೋಚರಿಸುತ್ತೆ ಅಲ್ಲಿ ಅಂತಂದ್ರೆ ಜನ ಓಟ್ ಯಾರ ಪರ ಹಾಕಿದ್ದಾರೆ ಅನ್ನೋದಕ್ಕಿಂತ ಯಾವ್ದರ ವಿರುದ್ಧ ಹಾಕಿದ್ದಾರೆ ಅನ್ನೋದು ಇಲ್ಲಿ ಬಹಳ ಎದ್ದು ಕಾಣ್ತದೆ. ಜನರು ಕೋಮುವಾದಿ ರಾಜಕಾರಣ, ದ್ವೇಷದ ರಾಜಕಾರಣ, ಸುಳ್ಳು ಮತ್ತೆ ಅಪಪ್ರಚಾರ ಮಾಡುವಂತ ರಾಜಕಾರಣ, ಭ್ರಷ್ಟಾಚಾರ, ಈ ಎಲ್ಲದರ ವಿರುದ್ಧ ಮತವನ್ನ ಚಲಾಯಿಸಿದ್ದಾರೆ ನಿನ್ನೆ. ಒಂದು ಶಾಂತಿ ಸೌಹಾರ್ದತೆ ನೆಲೆಸಬೇಕಾದಂತ ರಾಜ್ಯ ಸಮಾಜ ಸೃಷ್ಟಿಯಾಗುವ ನಿಟ್ಟಿನಲ್ಲಿ ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಅದು ಒಂದು ಬಹಳ ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ನಾನು. ಮತ್ತೆ ಇನ್ನ ರೆಸಾರ್ಟ್ ರಾಜಕಾರಣ ಎಲ್ಲ ಮತ್ತೆ ಅವ್ರಿಗೆ ಕೇಳ್ಬೇಕು, ತಾವು ಕಾಂಗ್ರೆಸ್ದವ್ರಿಗೆ ಮತ್ತೆ ಬಿಜೆಪಿದವ್ರಿಗೆ ಅವರು ಅದು ಅದಕ್ಕೆಲ್ಲ ಸಿದ್ಧವಾಗಿ ನಿಂತಿದಾರ ಏನು ಅಂತ ನಮಗೆ ಗೊತ್ತಿಲ್ಲ. ವಾಸುದೇವ್ ಮೂರ್ತಿ ಅವರೇ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಮುಖಂಡರು ಕೂಡ ನಿನ್ನೆಯಿಂದ ಇದೇ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಿದ್ದಾರೆ. ಸೊ ಬಿಜೆಪಿಗೆ ಹಿನ್ನಡೆ ಆಗಲು ಏನೆಲ್ಲ ಪ್ರಮುಖ ಕಾರಣಗಳು ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನಾನು ಆಗ್ಲೇ ಹೇಳ್ದಂಗೆ ಮೋದಿ ರ್ಯಾಲಿ ಆಗಿರ್ಬೋದು ಒಂದು ಹಿನ್ನಡೆನೆ. ಸೊ ಅದು ಮೋದಿ ರೋಡ್ ಶೋ ಫೇಲ್ ಆಗಿದೆ ಅಂತ ಹೇಳಿ? ಹೌದು, 100% ಫೇಲ್ ಆಗಿದೆ. ಜನಗಳಿಗೆ ತೊಂದರೆ ಆಗಿದೆ, ಮತ್ತೆ ಅವ್ರು ಬಂದು ಅಭಿವೃದ್ಧಿ ಬಗ್ಗೆ ಮಾತೇ ಆಡಲಿಲ್ಲ, ಒಂದು ಪ್ರೆಸ್ ಮೀಟು ಮಾಡಲಿಲ್ಲ, ಆಗಿಂದನೂ ಮಾಡಿಲ್ಲ, ಈಗೂ ಮಾಡಿಲ್ಲ. ಹಾ, ಇಲ್ಲಿ ಲೋಕಲ್ಲು ಯಾರು ನಮ್ಮ ಕರ್ನಾಟಕ ರಾಜ್ಯದ ನಾಯಕರು ಬಿ ಜೆ ಪಿ ನಾಯಕರುಗಳನ್ನ ಇಟ್ಕೊಂಡು ಇವರೆಲ್ಲೂ ಕೂಡ ಕ್ಯಾನ್ವಾಸ್ ಮಾಡಿ ಬರೀ ಮೋದಿ ಮೋದಿ ಇಟ್ಕೊಂಡು ಈಗಾಗಲೇ ಮೋದಿದು ಭಾಳಷ್ಟು ಎಫೆಕ್ಟ್ ಆಗಿದೆ. ಡಬಲ್ ಇಂಜಿನ್ ಅಂತಾರೆ, ಕಟ್ಟಿರೋ ಜಿ ಎಸ್ ಟಿನ ವಾಪಸ್ ಕೊಡಲ್ಲ, ಲೋನ್ ತೊಗೊಂತಾರೆ, ಹಾಲು ಮೊಸರಿಗೆಲ್ಲ ಜಿ ಎಸ್ ಟಿ ಹಾಕ್ತಾರೆ. ನಂದಿನಿ ಅಮೂಲ್ದು ಕೂಡ ಎಫೆಕ್ಟ್ ಆಗಿದೆ, ಜನ ನಂದಿನಿ ಬೇಕು ಅಂತ ಹೇಳಿ ಅದು ಕೂಡ ಅವ್ರಿಗೆ ಎಫೆಕ್ಟ್ ಆಯಿತೆ. ಸುಮಾರು ಈ ಥರ ಲಿಸ್ಟ್ ಮಾಡಿಕೊಂಡ್ರೆ ಸಾಕಷ್ಟು ವಿಷಯಗಳು. ಆಮೇಲೆ ನಾವು ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಇವರು ಆಡ್ಕೊಂಡ್ರು. ಇವ್ರ ಹಬ್ಬಕ್ಕೆ ಮಾತ್ರ 3 ಸಿಲಿಂಡ್ರು ಸಿರಿಧಾನ್ಯ ಫ್ರೀ, ಇವ್ರು ಕೊಡೋದು ಮಾತ್ರ ಉಚಿತಲ್ಲ ಅನ್ನಪೂರ್ಣ ಕ್ಯಾಂಟೀನು, ಈ ಥರ ಇದನ್ನ ಮಾಡೋಕ್ಕೆ ಮಾತ್ರ ಅವರು ಒಪ್ಕೊತಾರೆ. ನಾವಾಗ 5 ಗ್ಯಾರಂಟಿ ಕೊಟ್ಟಿದ್ದನ್ನ ಅದನ್ನು ಹೇಳಿಸ್ತಾರೆ. ಇವಾಗ ಜೇನಕ್ಕೆ ಬೇಕಾಗಿರೋದು ಕೋವಿಡ್ ಆದಮೇಲಾಗಿರ್ಬೋದು, ಈ ಜಿ ಎಸ್ ಟಿ ಏರಿದ ಮೇಲಾಗಿರ್ಬೋದು, ವ್ಯಾಪಾರ ಇಲ್ಲ, ಬಿಸ್ನೆಸ್ ಇಲ್ಲ, ಸಾಕಷ್ಟು ಜನಕ್ಕೆ ಮನೆ ನಡೆಸೋಕ್ಕೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ. ಈ ಇದರಿಂದ ಎಲ್ಲ ನಮ್ಮ ನಾಯಕರುಗಳು ಕೂತ್ಕೊಂಡು ಮಾತಾಡಿ ನಿಮ್ಮ ಪಕ್ಷಗಳಲ್ಲೂ ಕೂಡ ಕೊಟ್ಟಿದ್ದಾರಲ್ಲ ಸರ್? ಕೊಟ್ಟಿದ್ದೀವಿ ಪದವೀಧರರಿಗೆ ಭತ್ಯೆ. ಹೌದು, ನಾವು ಉದ್ಯೋಗಾವಕಾಶ ಕೊಡ್ತೀವಿ, ಉದ್ಯೋಗವನ್ನ ನಾವು ಸೃಷ್ಟಿ ಮಾಡ್ತೀವಿ ಅಂತ ಯಾವ ಪಕ್ಷನು ಹೇಳಿಲ್ಲ. ಪದವೀಧರರಿಗೆ 2,000 ಕೊಡ್ತೀವಿ, 3,000 ಕೊಡ್ತೀವಿ, ಅದು ಕೂಡ ಆಮಿಷ ಒಡ್ದಂಗೆ ಅಲ್ವಾ ಸರ್? ಮೇಡಮ್, ನಾವು ಉದ್ಯೋಗ ಸೃಷ್ಟಿ ಮಾಡೇ ಮಾಡ್ತೀವಿ. ಅಲ್ಲಿ ಹೇಳಿರೋದೇನು ಅಂತಂದ್ರೆ ತಾವು ತಿಳ್ಕೊಬೇಕು, ಪಾಸ್ ಆಗಿದ ತಕ್ಷಣ 2 ವರ್ಷ ಅಟ್ಲೀಸ್ಟ್ ಅವ್ರಿಗೆ ಕೆಲಸ ಹುಡ್ಕಕ್ಕನ ಅಟ್ಲೀಸ್ಟ್ ಒಂದು ಸಹಾಯಧನ ಬೇಕಾಗ್ತದೆ. ಇಲ್ಲಿ ಬೆಂಗಳೂರು ಸಿಟಿಲಿ ಯಾವ್ದಾದ್ರು ಮಾಡ್ಬೋದು, ಆದರೆ ರೂರಲಲ್ಲಿ ತುಂಬ ಕಷ್ಟ ಇದೆ. ಡಿಗ್ರಿ ಆದಮೇಲೆ ಕೆಲಸ ಹುಡ್ಕಕ್ಕೂ ಕೂಡ ಅವ್ರಿಗೆ ಬಸ್ ಚಾರ್ಜ್ಗೂ ಸಹ ದುಡ್ಡು ಸಹಾಯ ಬೇಕಾಗ್ತದೆ. ಅದರಿಂದ ಅವ್ರಿಗೆ ಸಹಾಯಧನ
ಕೊಡಬೇಕು ಮಾಡಬೇಕು ಅಂತ ಮಾಡಿರೋದು ಅದೊಂದು ಇದು ಸಾಕಷ್ಟು ಸಿಲಿಂಡರ್ ರೇಟ್ ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ 2000 ರೂಪಾಯಿ ಕೊಡಬೇಕು ಅಂತ ಮಾಡಿರೋದು ಮಕ್ಕಳು ಫೀಸ್ ಕಟ್ಟಕ್ಕೆ ಆಗ್ತಿಲ್ಲ ಇವತ್ತಿನ ದಿವಸ ತುಂಬಾ ಕಷ್ಟ ಆಗಿದೆ ಈ ತರ ಯಾವುದೇ ತರದ ಮನೆ ನಡೆಸಕ್ಕೆ ಆಗದೇ ಇರಂತ ಮಿಡ್ಲ್ ಕ್ಲಾಸ್ ಅವರಂತೂ ಮನೆ ನಡೆಸಕ್ಕೆ ಆಗ್ತಾ ಇಲ್ಲ ಇವಾಗ ಸದ್ಯಕ್ಕೆ ಅವರಿಗೆ ಏನೊಂದು ಒಂದು ಆಕ್ಸಿಜನ್ ಒಂದರ ಒಂದು ಅಟ್ ಲೀಸ್ಟ್ ಎದ್ದು ಓಡಾಡಕ್ಕೆ ಅವರಿಗೆ ಒಂದು ತಾಕತ್ತು ಬೇಕು ಯಾಕೆಂದ್ರೆ ಬಹಳಷ್ಟು ತೊಂದರೆ ಅನುಭವಿಸ್ಕೊಂಡು ಬಂದಿದ್ದಾರೆ ಎರಡು ನೀವು ನೋಡಿದಿರಾ ಕೋವಿಡ್ ಆದ್ಮೇಲೆ ಅಂತೂ ಸಾಕಷ್ಟು ಜನ ಬೆಂಗಳೂರು ಬಿಟ್ಟು ಆಚೆ ಹೋಗಿದ್ದಾರೆ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಂತೂ ಜೀವನನೇ ಮಾಡೋಕ್ಕಾಗ್ತಿಲ್ಲ ಎಷ್ಟೋ ಜನ ಬೇಸಾಯ ಮಾಡ್ಕೊಂಡು ಅಲ್ಲೂ ಕೂಡ ವ್ಯವಸಾಯ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಇವರು ಗೊಬ್ಬರದ ರೇಟ್ ಜಾಸ್ತಿ ಮಾಡ್ತಾರೆ